ಮುನಿಸ್ಕೊಂಡಿದ್ದೆ ಅಂದರೆ ಇದ್ರ ಸಲ ಮುನಿಸ್ಕೊಂಡಿದ್ದೆ. ನಾನು ಇಷ್ಟ ಹೇಳಾಕಿದ್ದೆ ನನಗೆ, ಸ್ಪೀಕರ್ ಅವರು ತಕ್ಷಣ ಈ ರಾಜೀನಾಮೆ ಅಕ್ಸೆಪ್ಟ್ ಮಾಡಬೇಕು, ಎಕ್ಸೆಪ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದು ಒಳ್ಳೇದು. ಇದೆ ದಿನನಿತ್ಯ ಇದು ಆಡೋನ್ ಬಾಕಿ ಎಡಿಸೋನ್ ಬಾಣಬಾರ್ದು. ರಾಜೀನಾಮೆ ಕೊಟ್ಟಾರ ಮಂಗಳ ಸ್ಪೀಕರ್ ಅದನ್ನು ಹೇಳ್ತಾರೆ, ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕು. ಒಂದು ಹೊಸದು ಏನಂದರೆ, ಈ ಸರಿ ರಾಜ್ಯಪಾಲ ರಾಜೀನಾಮೆ ಕೊಟ್ಟದ್ದು ಫಸ್ಟ್ ಟೈಮ್ ನೋಡೋದು ನಾನು. ಎಂದೂ ಸ್ಪೀಕರ್ನ ಬಿಟ್ಟು ರಾಜೀನಾಮೆ ಬೇರೆಯವ್ರು ಕೊಡೋಕ್ಕೆ ಬರೋಂಗಿಲ್ಲ. ರಾಜ್ಯಪಾಲರಿಗೆ ಕೊಡುವಂಥದ್ದು ಹೊಸ ಪದ್ಧತಿ, ಮತ್ತು ರಾಜ್ಯಪಾಲರು ಇವರಿಗೆ ಈ ಥರ ಇದು ಅಪಾಯಿಂಟ್ಮೆಂಟ್ ಕೊಡಬಾರ್ದಾಗಿತ್ತು ಅಂತ ನಾನು ಅನಿಸಿಕೆ. ಈಗ ರಾಜ್ಯಪಾಲರಿಗೆ ಕೊಡುವಂಥ ಇದು ಪದ್ಧತಿ ಸರಿಯಲ್ಲ. ಏನು ಕೊಡೋ ಸ್ಪೀಕರ್ ಡಿಸೈಡ್ ಮಾಡೋದು, ರಾಜ್ಯಪಾಲರಿಗೆ ಏನು ಮಾಡೋಕ್ಕೆ ಬರೋದಿಲ್ಲ, ಕೊಡಬೇಕಾಗಿತ್ತು. ಅದು ಇಂಥವೆಲ್ಲ ಆಗ್ಯಾವ. ಇಂಥ ಈ ನಾ ಹೇಳಿದೆ, ಈ ಎಲ್ಲ ಗುದ್ದಾಟ ಮಾಡಿದ ಸಾರ್ವಜನಿಕರಿಗೆ ಏನಾಗ್ತಿದೆ, ರಾಜ್ಯದಲ್ಲಿ ಏನಾಗ್ತಿದೆ, ಇದಕ್ಕೆ ಒಂದು ಅಂತಿಮ ತೀರ್ಮಾನ ಮಾಡಬೇಕಾದ್ರೆ ಎರಡು ಆಲ್ಟರ್ನೇಟಿವ್ ಇದಾವೆ. ಇಷ್ಟೆಲ್ಲ ಮಂದಿ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಏನು? ಇದರ ಸಲ ರಾಜೀನಾಮೆ ಕೊಡು, ಮಂತ್ರಿ ಮಾಡಲಿಲ್ಲ, ಇದು ಮಾಡಲಿಲ್ಲ, ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇದನ್ನೇನಂದ್ರೆ ಅಲ್ಪಸಂಖ್ಯಾತರ ಸರ್ಕಾರ ಅಲ್ಪ ಮತದ ಸಂಖ್ಯೆ ಸರ್ಕಾರದ ಅದನ್ನು ಶಿಫಾರಸು ಮಾಡೋದು,